ನೀವು ಚಾಟ್ಸ್ ಪ್ರಿಯರೇ, ಹಾಗಾದ್ರೆ ಈ ವಿಡಿಯೋ ನಿಮಗೆಂದೇ ಹೇಳಿ ಮಾಡಿಸಿದ್ದು. ಇವತ್ತು ನಾವು ನಿಮ್ಮ ಮುಂದೆ ತಂದಿರುವುದು ಮೈಸೂರಿನ ಸುಪ್ರಸಿದ್ಧ ಸ್ಟ್ರೀಟ್ ಫುಡ್ ಒಂದರ ವಿಡಿಯೋವನ್ನ. ಅದು ಮತ್ಯಾವುದು ಅಲ್ಲ, ಅಮೃತ್ ಗೋಬಿ. ನೋಡೋದಕ್ಕೆ ಸಣ್ಣ ಅಂಗಡಿಯಾಗಿ ಇದ್ದರೂ ಕೂಡ ಇಲ್ಲಿನ ಗೋಬಿ ರುಚಿ ಸವಿಯಲು ಮಾತ್ರ ಜನ ಮುಗಿಬೀಳ್ತಾರೆ. ಹಾಗಾದ್ರೆ ಈ ಅಂಗಡಿಯ ವಿಶೇಷತೆ ಏನು ಅನ್ನೋದನ್ನ ನೋಡೋಣ, ಬನ್ನಿ. ನನ್ನ ಹೆಸರು ಜೈಶೀಲ್ ಅಂತ ಹೇಳ್ಬಿಟ್ಟು 1998 ಓಪನ್ ಮಾಡಿರೋದು. ಅದಕ್ಕಿಂತ ಮುಂಚೆನೆ ನಾನು ನಮ್ಮ ಭಾವನ ಹತ್ರ ಕೆಲಸ ಮಾಡ್ತಾ ಇದ್ದೆ. ಒನ್ ಇಯರ್ ಬ್ಯಾಕ್ ಅಂದರೆ 97 96 97 ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ. ಆಮೇಲೆ 98 ನಾನು ಇಲ್ಲಿ ಸ್ವಂತ ಬಿಸ್ನೆಸ್ ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಅಂದರೆ ಇಲ್ಲಿ ಇವಾಗ ಏನು ಪ್ರೆಸೆಂಟ್ ಏನಿದೆ, ಇದಕ್ಕಿಂತ ಸ್ವಲ್ಪ ಕೆಳಗಡೆ ಒಂದು 100 ಮೀಟರ್ ಕೆಳಗಡೆ ಒಂದು ಗಾಡಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಂತರ ಗಾಡಿಯಿಂದ ಹೊರಗಡೆ ಬಂದು ಅಲ್ಲೊಂದು ಅಂಗಡಿ ಮಾಡಿದೆ. ಅಂಗಡಿಯಲ್ಲಿ ಸ್ವಲ್ಪ ವರ್ಷ ಇದೆ. ನಂತರ ಈ ಇಲ್ಲಿಗೆ ಬಂದು ಒಂದು ಸಾಧಾರಣ ಒಂದು 10-12 ವರ್ಷ ಆಯಿತು ಈ ಅಂಗಡಿಗೆ ಬಂದು. ಬಟ್ ಟೋಟಲ್ ಆಗಿ 98 ಓಪನ್ ಮಾಡಿದ್ದು, ಆಮೇಲೆ 24 ವರ್ಷ ಆಯಿತು. 4 ಗಂಟೆ ಓಪನ್ ಮಾಡ್ತೀವಿ, 10 ಗಂಟೆ ತನಕ ಮಾಡ್ತೀವಿ. ನಮಸ್ಕಾರ, ನಾವು ಬಳ್ಳಾರಿಯಿಂದ. ನಾನು ಇಲ್ಲಿ NIE ಸ್ಟೂಡೆಂಟು, ಫಸ್ಟ್ ಇಯರು. ಸೊ ಫ್ರೆಂಡ್ ಬರ್ತ್ಡೇ ಇತ್ತು, ಪಾರ್ಟಿ ಕೊಡಿಸ್ತೀನಂದ್ರೆ ಬ್ಲೆಸ್ ಸ್ಪಾಟ್ ಹುಡುಕಿದ್ವಿ. ನಿಯರ್ ಬೈ ಇಲ್ಲೇ ಅಮೃತ್ ಗೋಬಿ ಅಂತ ಚೆನ್ನಾಗಿತ್ತು ಅಂತ ಫೇಮಸ್ಸು. ಸೊ ಒಂದ್ಸತಿ ನೋಡೋಣ ಅಂತ ಬಂದ್ವಿ. ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಕಡಿಮೆ ಕಾಸ್ಟಲ್ಲಿ ಚೆನ್ನಾಗಿರೋ ಫುಡ್ ಸಿಗ್ತಾ ಇದೆ. ನೈಸ್ ಸ್ನ್ಯಾಕ್, ಈವ್ನಿಂಗಲ್ಲಿ ಬಂದು ಹೋಗ್ಬೋದು, ಚೆನ್ನಾಗಿದೆ. ಥ್ಯಾಂಕ್ ಯು. ಒಂದು 6-7 ಜನ ಕೆಲಸ ಮಾಡ್ತಾ ಇದ್ದೀವಿ. 6-7 ಜನ ಕೆಲಸ, ಆದ್ರೆ 4 ಜನ ನಾವು ರಿಲೇಟಿವ್ನೇ, 4 ಜನ ರಿಲೇಟಿವ್ನೇ. ಇನ್ನು 3 ಜನ ಹುಡುಗರು ಲೋಕಲ್ ಮಾಡ್ತಾ ಇದ್ದೀವಿ. ಏನಂದ್ರೆ ಅವತ್ತಿಂದ ಇವತ್ತು ದಿನಗಳನ್ನ ನಾನೇ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಮಾಡಕ್ಕೆ ನಾನೇ ಮಾಡ್ತಾ ಇದ್ದೀನಿ, ಬೇರೆಯವ್ರು ಮಾಡಲ್ಲ. ಬೈ ಚಾನ್ಸ್ ಎಲ್ಲ ನಾನೇ ಎಲ್ಲ ಓದಿಗೆ ಹೋದ ನಮ್ಮ ಅಕ್ಕನ ಮಗ ಇರ್ತಾನೆ, ಅವನೇ ಮಾಡ್ತಾನೆ. ಇಲ್ಲಿಂದ ಬೇರೆ ಬೇರೆ ಕಡೆ ಯೂಟ್ಯೂಬ್ ಅದ್ರ ಮುಖಾಂತರ ಬರ್ತಾರೆ. ಇನ್ನೊಂದು ಏನಂದ್ರೆ ಒಂದ್ಸಲ ಇಲ್ಲಿ ತಿಂದವರು 2ನೇ ಸಲ ಅಲ್ಲಿ ಹುಡಿಕೊಂಡು ಬಂದೇ ಬರ್ತಾರೆ. ಅದಂತು ಇನ್ನೊಂದೇನೋ ಹಳೆ ಕಸ್ಟಮರ್ ಚಾನ್ಸ್ ಇಲ್ಲಿ ಇರಲ್ಲ. ಬೇರೆ ಕಡೆ ಇದ್ರು ಬೇರೆಯಿಂದ ಮೈಸೂರಿಗೆ ಎಂಟ್ರಿ ಆಯ್ತು ಅಂದ್ರೆ ನಮ್ಮನ್ನ ವಿಸಿಟ್ ಮಾಡ್ಬಿಟ್ಟು ಹೋಗ್ತಾರೆ. ಅದಂತೂ ಹೇಳ್ಬೋದು. ನಮಸ್ಕಾರ, ನನ್ನ ಹೆಸರು ಶಿವಲಿಂಗ ಅಂತ. ನಾನು ಇಲ್ಲಿ ಇನ್ಫೋಸಿಸ್ಗೆ ಬಂದಿದ್ದೆ, ಬೆಂಗಳೂರಿಂದ ಬಂದಿರೋದು. ಸೊ ಇಲ್ಲೊಂದು 6 ಮಂತ್ ಸ್ಟೇ ಆಗಿರೋದ್ರಿಂದ ಕೇಳ್ಪಟ್ಟೆ ಇಲ್ಲಿ ಅಮೃತ್ ಗೋಬಿ ಅನ್ನೋ ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಇವತ್ತು ಬಂದೆ, ತುಂಬ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲೂ ನಾನು ಈ ಥರ ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ. ನೀವು ಬನ್ನಿ, ನೀವು ಟ್ರೈ ಮಾಡಿ. ನಮಸ್ಕಾರ, ನನ್ನ ಹೆಸರು ಹರ್ಷ, ನಾನು ಬೆಂಗಳೂರು. ಅಮೃತ್ ಗೋಬಿ ಹೆಸರು ಕೇಳಿದ್ದೆ, ಒಂದ್ಸಲ ಟ್ರೈ ಮಾಡೋಣ ಅಂತ ಬಂದೆ. ಆ ಡ್ರೈ ಗೋಬಿ ಟೇಸ್ಟ್ ಮಾಡ್ತೀನಿ ಈಗ, ಚೆನ್ನಾಗಿದೆ. ಜೀವನಾಡಿ